ಪೇಜಾವರ ಶ್ರೀಗಳನ್ನು ಹೀಯಾಳಿಸಿದ ಹಂಸಲೇಖ ವಿವಾದ ಸೃಷ್ಟಿಸಿದ ಹಂಸಲೇಖ ಅವರ ಮಾತು ಪೇಜಾವರು ದಲಿತರ ಮನೆಗೆ ಹೋಗಬಹುದು ಪೇಜಾವರ ಶ್ರೀ ದಲಿತರ ಮನೆಯಲ್ಲಿ ಕೋಳಿ ತಿಂತಾರ ಶ್ರೀಗಳಿಗೆ ಕೋಳಿ ಕುರಿ ರಕ್ತ ಫ್ರೈ ಕೊಟ್ಟರೆ ತಿಂತಾರ ಹಂಸಲೇಖ ಭಾಷಣದ ವಿಡಿಯೋ ಸಖತ್ ವೈರಲ್ ಆಯಿತು ತದನಂತರ ಹಂಸಲೇಖ ವಿರುದ್ಧ ಜಾಲತಾಣದಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಯಿತು ರಾಜಕಾರಣಿಗಳ ಗ್ರಾಮ ವಾಸ್ತವ್ಯಕ್ಕೂ ಹಂಸಲೇಖ ಟೀಕೆಯನ್ನು ಮಾಡಿದರು ಇದಾದ ನಂತರ ಪೇಜಾವರ ಶ್ರೀಗಳನ್ನು ಹೀಯಾಳಿಸಿದ ಹಂಸಲೇಖ ತಮ್ಮ ಮಾತಿಗೆ ಕ್ಷಮೆ ಯಾಚಿಸಿದ್ದಾರೆ ಎರಡೆರಡು ಬಾರಿ ಕ್ಷಮೆ ಯಾಚಿಸಿದ್ದಾರೆ ಹಂಸಲೇಖ ಅಸ್ಪೃಶ್ಯತೆ ಹೋಗಲಾಡಿಸಲು ಪೇಜಾವರ ಶ್ರೀ ಶ್ರಮಿಸಿದ್ದಾರೆ ಶ್ರೀಗಳ ಪ್ರಯತ್ನ ಸಂಧಾನದ ಬಗ್ಗೆ ಅಪಾರ ಗೌರವವಿದೆ ನಾನು ಆಡಿದ ಕೆಲ ಮಾತುಗಳು ನನ್ನ ಪತ್ನಿಗೂ ಇಷ್ಟವಾಗಲಿಲ್ಲ ಆಕೆ ಕ್ಷಮೆಯನ್ನು ನಾನು ಕೇಳಿದ್ದೇನೆ ಯಾರ ಮನಸ್ಸನ್ನು ನೋಯಿಸುವ ಇಂಗಿತ ನಮ್ಮದಲ್ಲ ನಾನು ಸಂಗೀತಕಾರ ನನಗೆ ಯಾಕೆ ಟ್ರೋಲ್ ಕಂಟ್ರೋಲ್ ಆಗಿರೋದೇ ನಮ್ಮ ಕೆಲಸ ಕ್ಷಮೆ ಯಾಚಿಸಿದ ವಿಡಿಯೋ ಬಿಡುಗಡೆ ಮಾಡಿದ ಹಂಸಲೇಖ ಮೊದಲಿಗೆ ಕ್ಷಮೆ ಇರಲಿ ಎರಡನೇದಾಗಿಯೂ ಕ್ಷಮೆ ಇರಲಿ ನನಗೆ ಗೊತ್ತಿದೆ ಎಲ್ಲ ಮಾತುಗಳು ವೇದಿಕೆಗಲ್ಲ ತಪ್ಪು ಅಲ್ಲಿ ಒಂದು ಪ್ರಶಸ್ತಿ ಪುರಸ್ಕಾರ ಸಭೆ ಅದು ಅಲ್ಲಿ ನುಡಿದರೆ ಮುತ್ತಿನ ಹಾರದಂತೆ ಇರಬೇಕು ಅನ್ನೋದು ಇರಬೇಕಿತ್ತು ನಾನು ಹಾಗೆ ಅಲಂಕರಿಸಬೇಕಿತ್ತು ತಪ್ಪು ಅಸ್ಪೃಶ್ಯತೆ ನಮ್ಮ ದೇಶಕ್ಕಂಟಿದ ಶಾಪ ಇದು ನನ್ನ ಮಾತಲ್ಲ ಜಿಡ್ಡು ಕೃಷ್ಣಮೂರ್ತಿಗಳ ಸ್ಟೇಟ್ಮೆಂಟ್ ಈ ಅಸ್ಪೃಶ್ಯತೆಯ ಅನಿಷ್ಟವನ್ನು ತೊಡೆದು ಹಾಕೋದಕ್ಕೆ ಪೇಜಾವರಂಥ ಎಲ್ಲ ಗುರು ಹಿರಿಯರು ಪ್ರಯತ್ನ ಸಂಧಾನಗಳನ್ನು ಮಾಡ್ತಾನೆ ಇದ್ದಾರೆ ಆ ಎಲ್ಲ ಪ್ರಯತ್ನ ಸಂಧಾನಗಳ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಪೇಜಾವರ ಶ್ರೀ ಬಗ್ಗೆ ಹಂಸಲೇಖ ಅವರ ಅವಹೇಳನ ಹೇಳಿಕೆ ಹಂಸಲೇಖ ಟೀಕೆಗೆ ಪೇಜಾವರ ಶ್ರೀ ಅಂದರೆ ಈಗಿನ ಪೇಜಾವರ ಶ್ರೀ ಉತ್ತರವನ್ನು ಕೊಟ್ಟಿದ್ದಾರೆ ಹಂಸಲೇಖ ಬಾಯಿಂದ ಇಂಥ ಮಾತು ಬರಬಾರದಿತ್ತು ಸಮಾಜ ಹಂಸಲೇಖರನ್ನು ಎತ್ತರದಲ್ಲಿ ಇರಿಸಿ ಗೌರವಿಸ್ತಾ ಇದೆ ಪ್ರಚಾರಕ್ಕೋಸ್ಕರ ಸಾಕಷ್ಟು ಮಂದಿ ಹೀಗೆ ಮಾಡ್ತಾರೆ ಹಂಸಲೇಖ ಅವರಿಗೆ ಇದರಿಂದ ಪ್ರಚಾರ ಬೇಕಾಗಿರಲಿಲ್ಲ ಯಾರಾದರೂ ಪ್ರತಿಭಟಿಸಿದರೆ ಅದು ಅವರವರ ವೈಯಕ್ತಿಕ ನಾವಂತೂ ಯಾವುದೇ ಪ್ರತಿಭಟನೆ ಮಾಡುವುದಿಲ್ಲ ಸುವರ್ಣ ನ್ಯೂಸ್ಗೆ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇಂತಹ ಮಾತು ಅವರ ಬಾಯಿಂದ ಬರಬಾರದಿತ್ತು ಸಮಾಜವರನ್ನು ಎತ್ತರದಲ್ಲಿ ಇಟ್ಟು ಗೌರವಿಸ್ತಾ ಇತ್ತು ಮತ್ತೆ ಅವರಿಗೆ ಪ್ರಚಾರ ಇದರಿಂದ ಬೇಕಾಗಿರಲಿಲ್ಲ ಪ್ರಚಾರಕ್ಕೋಸ್ಕರ ಹೀಗೆ ಮಾಡುವವರು ಇದ್ದಾರೆ ಅವರಿಗೆ ಇದು ಬೇಕಾಗಿರಲಿಲ್ಲ ಇನ್ನು ಇಂತಹ ಪ್ರಸಂಗಗಳನ್ನು ನಾವು ಇತಿಹಾಸದಲ್ಲಿ ಕಂಡಿದ್ದೇವೆ ಶ್ರೀಕೃಷ್ಣನಿಗೆ ಅಗ್ರಪೂಜೆಯನ್ನು ಸಲ್ಲಿಸಬೇಕು ಅಂತ ತೀರ್ಮಾನ ಆಯಿತು ಆವಾಗ ಶಿಶುಪಾಲ ಇದೇ ರೀತಿಯಾಗಿ ಮಾತನಾಡಿದ್ದನ್ನು ನಾವು ಕಾಣ್ತಾ ಇದ್ದೇವೆ ಅಲ್ಲಿ ಕೃಷ್ಣನೇ ತಕ್ಕ ಶಾಸ್ತ್ರಿಯನ್ನು ಮಾಡಿದ್ದಾನೆ ಇಲ್ಲಿ ನಾವು ಮಾಡಲಿಕ್ಕೆ ಮುಂದಾಗೋದಿಲ್ಲ ಗುರುಗಳು ಸಮಾಜದ ಎಲ್ಲರ ಹೃದಯದೊಳಗೆ ಕೃಷ್ಣನನ್ನು ಕಂಡವರು ಕೃಷ್ಣನ ಆರಾಧಕರು ಪ್ರತಿಮೆಯೊಳಗೆ ಮಾತ್ರ ಕೃಷ್ಣನನ್ನು ಅವರು ಆರಾಧಿಸಿದ್ದಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್